ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 99. ನಮ್ಮ ಕರ್ತನ ನಿರಂತರವಾದ ಪ್ರಯತ್ನವು ಸಾರ್ವಜನಿಕ ಗಮನ ಸೆಳೆಯುವುದನ್ನು ತಡೆಗಟ್ಟುವುದಾಗಿತ್ತು. ತನ್ನ ಅದ್ಭುತ ಕಾರ್ಯಗಳು ಮತ್ತು ಬೋಧನೆಗಳು ಜನರನ್ನು ಪ್ರಚೋದಿಸದಂತೆ ಮಾಡುವುದಾಗಿತ್ತು. ಹಾಗಾಗದಿದ್ದಲ್ಲಿ ಅವರು ಆತನನ್ನು ಬಲಾತ್ಕಾರವಾಗಿ ಕರಕೊಂಡು ಹೋಗಿ ತಮ್ಮ ಅರಸನನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಯೋಹಾನ 6:15. ಆದಾಗ್ಯೂ ಆತನು ತನ್ನ ಮೆಸ್ಸೀಯತ್ವದ ಅಧಿಕಾರದ ಈ ಸಾಕ್ಷ್ಯಗಳನ್ನು ಅಥವಾ ಪುರಾವೆಗಳನ್ನು ನಿರಂತರವಾಗಿ ಯಹೂದ್ಯ ಯಾಜಕರುಗಳ ಗಮನಕ್ಕೆ ತರುತ್ತಲೇ ಇದ್ದನು. ಅವರ ಸಭಾರಾಷ್ಟ್ರವು ಮುಗಿಯುವವರೆವಿಗೆ ಅವರ ಮನೆ ಅಥವಾ ಪದ್ಧತಿಯು ತೆಗೆದುಹಾಕಲ್ಪಟ್ಟು ಅವರ ಆಲಯವು ಅವರಿಗೆ ಬರಿದಾಗುವ ತನಕವಾಗಿತ್ತು. ನಂತರದಲ್ಲಿ ಇದನ್ನು ಆತನ ನಿರ್ದೇಶನದಲ್ಲಿ ಮತ್ತು ಅಪೋಸ್ತಲರ ಬೋಧನೆಗಳ ಅಡಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಜನರಿಗೆ ವ್ಯಕ್ತಿಗತವಾಗಿ ನಿರ್ದೇಶಿಸಲಾಯಿತು ಮತ್ತು ತ್ಯಜಿಸಲ್ಪಟ್ಟ ಸಭಾಸಂಸ್ಥೆಯ ಮತ್ತು ಅದರ ಅಧಿಕಾರಿಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಯಿತು. ಕರ್ತನು ಆತನ ಸೇವಾಕಾಲದಲ್ಲಿ ಸಾಕ್ಷಿಯಾಗಿ ಮತ್ತು ಅವರ ಪದ್ಧತಿಯ ನಿರಾಕರಿಸಲ್ಪಡುವವರೆವಿಗೆ ಬೋಧಕರುಗಳಿಗೆ ಮತ್ತು ಯಾಜಕರುಗಳಿಗೆ ಅದನ್ನು ಪ್ರತಿನಿಧಿಸುತ್ತಿದ್ದರು. ಕರ್ತನಿಂದ ಶುದ್ಧಿ ಹೊಂದಿದ ಕುಷ್ಠರೋಗಿಯ ವಿಷಯದಲ್ಲಿ ಅನುಸರಿಸಿದ ಕ್ರಮವನ್ನು ಮತ್ತಾಯ 8:4 ನೋಡಿರಿ. ಏಸು ಅವರಿಗೆ, ಯಾರಿಗೂ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು. ಸಾಕ್ಷಿ ಅಥವಾ ಪುರಾವೆಯನ್ನು ಜನರಿಂದ ಕೆಲವು ಕಾಲಗಳವರೆವಿಗೆ ಮುಚ್ಚಿಡಬೇಕಾಗುತ್ತದೆ, ಆದರೆ ಅವುಗಳನ್ನು ಯಹೂದ್ಯ ಸಭೆಯನ್ನು ಪ್ರತಿನಿಧಿಸುವ ಅಧಿಕಾರಿಗಳಿಗೆ ಆಗ ಪ್ರಗತಿಯಲ್ಲಿರುವ ವಿಚಾರಣೆಯ ಸಮಯದಲ್ಲಿ ತಡವಿಲ್ಲದೆ ಒಪ್ಪಿಸಲೇಬೇಕು. ನಾವಿಲ್ಲಿ ವಿಶಿಷ್ಟವಾಗಿ ಅಂದಿನ ಯಹೂದೀ ಸಭೆಯ ಪದ್ಧತಿಯಲ್ಲಿರುವ ವಿಚಾರಣೆಯ ಉದ್ದೇಶವನ್ನು ಮತ್ತು ಅದರ ಫಲಿತಾಂಶವನ್ನು ಗಮನಿಸಬೇಕು, ಏಕೆಂದರೆ ಅದು ಸುವಾರ್ತಾ ಸಭೆಯ ಪ್ರಸ್ತುತ ವಿಚಾರಣೆಯ ಬಗ್ಗೆ ಅದರ ಸಾಂಕೇತಿಕ ವರ್ತನೆಯನ್ನು ಮತ್ತು ದೇವರ ಸಮಗ್ರ ಯೋಜನೆಯ ಸಲುವಾಗಿ ಅದರ ಸಂಬಂಧವನ್ನು ತೋರಿಸುತ್ತದೆ. ಅವರು ದೇವರ ವಾಗ್ದಾನಗಳ ಬಗ್ಗೆ ಸಾಮರಸ್ಯದಿಂದ ಕರ್ತನ ಆಗಮನಕ್ಕೆ ಸಿದ್ಧವಾಗಿದ್ದ ಜನರಾಗಿರುತ್ತೇವೆಂದು ಬಹಿರಂಗವಾಗಿ ಹೇಳಿಕೆ ನೀಡಿದ್ದರು. ಬರುವ ಮೆಸ್ಸೀಯನು ಜನರನ್ನು ಆತನೇ ಸಂಘಟಿಸುತ್ತಾನೆ, ಬಲಗೊಳಿಸುತ್ತಾನೆ, ನಿರ್ದೇಶಿಸುತ್ತಾನೆ ಮತ್ತು ಲೋಕದ ಇತರೆ ರಾಷ್ಟ್ರಗಳನ್ನು ಆಶೀರ್ವದಿಸಲು ಅವರನ್ನು ತನ್ನ ಸ್ವಂತ ಜನರನ್ನಾಗಿ ಉಪಯೋಗಿಸುತ್ತಾನೆ ಹಾಗೂ ಎಲ್ಲರನ್ನೂ ದೇವರ ಸಂಪೂರ್ಣ ತಿಳುವಳಿಕೆಗೆ ಮತ್ತು ಆತನ ನೀತಿಯುಳ್ಳ ನಿಯಮಗಳೊಂದಿಗೆ ಸಾಮರಸ್ಯ ಉಳ್ಳವರಾಗುವಂತೆ ಅವರನ್ನು ಕರೆತರುತ್ತಾನೆ ಎಂಬುದಾಗಿ ಹೇಳಿಕೆ ಕೊಟ್ಟಿದ್ದರು. ದೇವರು ತನ್ನ ಮುನ್ನರಿವಿನಿಂದ ಶಾರೀರಿಕ ಇಸ್ರಾಯೇಲ್ಯರು ಮಹಾಕಾರ್ಯದ ಮುಖ್ಯ ಸ್ಥಾನದಲ್ಲಿರಲು ಅನರ್ಹರು ಎಂಬುದು ತಿಳಿದಿದ್ದರೂ ತಾನು ಅವರ ಫಲಿತಾಂಶಗಳ ಬಗ್ಗೆ ಅರಿವಿಲ್ಲವೆಂಬಂತೆ ಅವರಿಗೆ ಪ್ರತಿಯೊಂದು ಅವಕಾಶ ಮತ್ತು ಸವಲತ್ತುಗಳನ್ನು ಒದಗಿಸಿಕೊಡುತ್ತಾನೆ. ಅದೇ ಸಮಯದಲ್ಲಿ ಆತನು ತನ್ನ ಮುನ್ನರಿವಿನಿಂದ ಪ್ರವಾದನೀಯ ಹೇಳಿಕೆಗಳಲ್ಲಿ ತಿಳಿಯಪಡಿಸಿದ್ದರೂ ಅವರುಗಳು ಅದನ್ನು ಗ್ರಹಿಸಲಾರದೆ ಹೋದರು. ಇಲ್ಲದಿದ್ದರೆ ನಾವು ಆತನು ಯಹೂದ್ಯ ಜನರೊಂದಿಗಿನ ತನ್ನ ವ್ಯವಹಾರಗಳಲ್ಲಿ ಪ್ರಾಯೋಗಿಕವಾಗಿ ಮಾಡುತ್ತಿದ್ದ ಅದರಲ್ಲಿ ಆತನು ಸೋತು ಹೋಗುತ್ತಿದ್ದಾನೆಂದು ನಾವು ಭಾವಿಸಬಾರದು. ಇಸ್ರಾಯೇಲ್ ಒಂದು ಸಭಾರಾಷ್ಟ್ರವಾಗಿದ್ದು ಕಾರ್ಯಕ್ರಮದ ತಮ್ಮ ಭಾಗವನ್ನು ನಿರ್ದೇಶಿಸಲು ತವಕ ಉಳ್ಳವರಾಗಿ ಕಾಯುತ್ತಿದ್ದರು. ಆದರೆ ಅವರುಗಳು ದೇವರ ಮುಂದಿನ ಯೋಜನೆಯು ಚಾಲನೆಯಾಗುವವರೆವಿಗೆ ಪರೀಕ್ಷೆ ಶೋಧನೆಗೊಳಗಾಗುವುದು ಯುಕ್ತವಾಗಿತ್ತು. ಮುಂದಿನ ಯೋಜನೆಯು ಅಬ್ರಹಾಮನ ಸ್ವಾಭಾವಿಕ ಸಂತಾನವು ಅವರ ಶೋಧನೆಗಳಿಂದ ವಾಗ್ದಾನ ಪಡಿಸಿದ ಮತ್ತು ಬಯಸಿದ ಮುಖ್ಯ ಗೌರವಕ್ಕೆ ಅನರ್ಹರೆಂದು ಸಾಬೀತಾದರೆ ಆಗ ಸುವಾರ್ತಾ ಯುಗದಲ್ಲಿ ಆಯ್ಕೆ ಅಥವಾ ಆದುಕೊಳ್ಳುವುದನ್ನು ಮಾಡಬೇಕಾಗಿತ್ತು.
ವ್ಯಕ್ತಿಗಳು ಅಬ್ರಹಾಮನ ವಾಗ್ದಾನದ ಸಂತತಿಯೆಂದು ಉತ್ತಮ ಘನತೆಯನ್ನು ಹೊಂದಿ ಮತ್ತು ಕರ್ತನೊಂದಿಗೆ ಆತನ ವಾಗ್ದತ್ತ ರಾಜ್ಯದಲ್ಲಿ ಸಹ ಬಾಧ್ಯಸ್ಥರಾಗುವಂತೆ ಮಾಡಬೇಕಾಗುತ್ತದೆ. ಅವರುಗಳು ಲೋಕದ ಎಲ್ಲ ಕುಟುಂಬಗಳನ್ನು ಮೇಲೆ ಎತ್ತಿ ಆಶೀರ್ವದಿಸುವರು. ಗಲಾತ್ಯ 3:16-29. ಯಹೂದ್ಯರಿಗೆ ವಾಗ್ದಾನ ಪಡಿಸಿದ್ದ ದೇವರ ಕೃಪೆಯ 70 ವಾರಗಳು ಅಂದರೆ 490 ದಿನಗಳು ನೆರವೇರಲು ವಿಫಲವಾಗುವುದಿಲ್ಲ. ಆದುದರಿಂದ ಯಾವುದೇ ಅರ್ಥದಲ್ಲಿ ಅನ್ಯ ಜನಗಳು ಅಥವಾ ಸಮಾರ್ಯದವರು ಕೂಡ ಶಿಷ್ಯರಾಗುವುದಕ್ಕಾಗಲಿ ಅಥವಾ ಯಾವುದೇ ಅರ್ಥದಲ್ಲಿ ಕ್ರಿಸ್ತನು ಮತ್ತು ಅಪೋಸ್ತಲರುಗಳು ಬೋಧಿಸಿದ ರಾಜ್ಯದೊಂದಿಗೆ ಭಾಗಿಯಾಗುವುದಕ್ಕಾಗಲಿ ಸಾಧ್ಯವಾಗದು. ಅಪೋಸ್ತಲರ ಕೃತ್ಯಗಳು 3:26 ಎಂಬುವಂಥದ್ದೇ.